ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ 1947 ಆಗಸ್ಟ್ 15 ಭಾರತ ಮತ್ತು ಪಾಕಿಸ್ತಾನ ಈ ಎರಡು ದೇಶಗಳು ಇದೆಯಲ್ಲ ಈ ಎರಡು ದೇಶಗಳ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಯಾಕಪ್ಪ ಅಂತಂದ್ರೆ 1947 ಆಗಸ್ಟ್ 15 ರಂದು ಹಲವಾರು ಮಾಹಿತಿಗಳು ಕಂಡುಬಂದಿರುತ್ತದೆ ಹಲವಾರು ಮಾಹಿತಿಗಳಲ್ಲಿ ಪ್ರಮುಖವಾದನ್ನು ನಾನೀಗ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ 1946 ಮತ್ತು 47ನೇ ಸಾಲಿನಲ್ಲಿ ಬ್ರಿಟನ್ನಲ್ಲಿ ಹೌಸ್ ಆಫ್ ಕಾಮತ್ ಎಂಬ ಬ್ರಿಟನ್ ಸಂಸತ್ತಿನ ಹೆಸರು ಅಲ್ಲಿ ಲಿಬರ್ಟಿ ಎಂಬ ಪಕ್ಷದ ಅಧ್ಯಕ್ಷ ಆಯ್ಕೆಯಾಗಿರ್ತಾನೆ ಬ್ರಿಟನ್ನಲ್ಲಿ ಅವನ ಹೆಸರು ಕ್ಲೈಮೇಟ್ ಹಟ್ಲೆ ಅಂತ ಇವನು ಭಾರತಕ್ಕೆ ಕ್ಲೈಮೇಟ್ ಹಟ್ಲೆ ಗೌರವ ಪ್ರದಾಯಕನಾಗಿರ್ತಾನೆ ಭಾರತೀಯರನ್ನು ಕಂಡರೆ ಗೌರವ ಕೊಡೋದು ಇವನ ಸಂಸ್ಕೃತಿಯಾಗಿರ್ತದೆ ಭಾರತೀಯರನ್ನು ಕಂಡರೆ ಕ್ಲೈಮೇಟ್ ಹಟ್ಲೆಗೆ ಏನೋ ಒಂಥರ ಒಲವು ಇರ್ತದೆ ಹೀಗಾಗಿ ಕ್ಲೈಮೇಟ್ ಹಟ್ಲೆ ಭಾರತಕ್ಕೆ ಹೇಳಿರ್ತಾನೆ ಅಂತಂದರೆ ಭಾರತಕ್ಕೆ ನಾನು ಸಂಪೂರ್ಣ ಸ್ವತಂತ್ರವನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿರ್ತಾನೆ ವೀಕ್ಷಕರೇ ಕ್ಲೈಮೇಟ್ ಹಟ್ಲೆ ಏನು ಹೇಳ್ತಾನೆ ಅಂದರೆ ಭಾರತದಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದನ್ನು ಪರಿಹಾರ ಮಾಡಿ ಭಾರತಕ್ಕೆ ಸ್ವತಂತ್ರ ಕೊಡ್ತೀನಿ ಅಂದ್ಬಿಟ್ಟು ಭಾರತಕ್ಕೆ ಒಬ್ಬ ವೈಸರಾಯನ್ನು ಕಳಿಸ್ತಾನೆ ಅವನು ಯಾರಪ್ಪ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಅವರು ಭಾರತದ ಕೊನೆಯ ವೈಸರಾಯ ಆಗಿರ್ತಾರೆ ಅವರು ಭಾರತಕ್ಕೆ ಬಂದಾದಮೇಲೆ ಭಾರತದಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ ಅದರಲ್ಲಿ ಪ್ರಮುಖವಾದದ್ದು ಯಾವುದಪ್ಪ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಮ್ ಆಫ್ ಲೀಗ್ ಅಂತ ಒಂದು ಪಕ್ಷ ಕಟ್ಟಿರ್ತಾರೆ ಅವ್ರು ಏನು ಮಾಡ್ತಾಯಿರ್ತಾರೆ ಅಂದರೆ ಧರ್ಮದ ಆಧಾರದ ಮೇಲೆ ಈ ಭಾರತವನ್ನು ಇಬ್ಬಾಗ ಮಾಡಬೇಕಾಗಿ ಪ್ರತ್ಯೇಕ ಸ್ಥಾನ ಬೇಕು ಅಂದ್ಬಿಟ್ಟು ಕೇಳಿರ್ತಾರೆ ಹಾಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಈ ಸಮಸ್ಯೆಯನ್ನು ಪರಿಹಾರ ಮಾಡಲು ಗಾಂಧೀಜಿಯವರ ಹತ್ರ ಹಲವಾರು ಕಾಂಗ್ರೆಸ್ಸಿನ ಮುಖ್ಯಸ್ಥರ ಬಳಿ ಹೋಗಿರ್ತಾರೆ ಹಾಗಾಗಿ ಹಲವಾರು ಒತ್ತಡದಿಂದ ಗಾಂಧೀಜಿಯವರು ಮತ್ತು ಹಲವಾರು ನಾಯಕರು ಒಪ್ಪಿಕೊಂಡಿರ್ತಾರೆ ಸೊ ಇದಾಗಿರುತ್ತೆ ಈ ನಂತರ ಬೆಳವಣಿಗೆ ಏನಾಗ್ತದೆ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ರಾಷ್ಟ್ರಗಳು ಉದಯ ಆಗ್ತದೆ 1947 1947 ಆಗಸ್ಟ್ 14ನೇ ತಾರೀಕು ಹೌಸ್ ಆಫ್ ಕಾಮತ್ ಅನ್ನೋ ಬ್ರಿಟನ್ನ ಪಾರ್ಲಿಮೆಂಟ್ನಲ್ಲಿ ಸಂಜೆ 6 ಗಂಟೆ ಸಮಯಕ್ಕೆ ಕ್ಲೈಮೇಟ್ ಹಟ್ಲೆ ಭಾರತಕ್ಕೆ ಸ್ವತಂತ್ರವನ್ನು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರವನ್ನು ಘೋಷಿಸುತ್ತಿದ್ದೇನೆ ಎಂದ್ಬಿಟ್ಟು ಸಹಿ ಹಾಕ್ತಾರೆ ಹಾಗಾಗಿ ಭಾರತದಲ್ಲಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಈ ವಿಷಯ ಗೊತ್ತಾಗಿರುತ್ತೆ ಆಗಸ್ಟ್ 14ನೇ ತಾರೀಕು ಭಾರತದ ಸಮಯದ ಪ್ರಕಾರ ಆಗ 11 ಗಂಟೆ ಆಗಿರುತ್ತೆ ಬ್ರಿಟನ್ನಲ್ಲಿ ಸಂಜೆ 6 ಗಂಟೆ ಆಗಿರುತ್ತೆ ಸೊ ಸಂಜೆ 6 ಗಂಟೆ ಘೋಷಣೆ ಮಾಡಿರ್ತಾರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಅದು ಮಧ್ಯರಾತ್ರಿ 11 ಗಂಟೆ ಆಗಿರುತ್ತೆ ಲಾರ್ಡ್ ಮೌಂಟ್ ಬ್ಯಾಟನ್ನು ಕರಾಚಿಯಲ್ಲಿರ್ತಾರೆ ಹಾಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ನು 1947 ಆಗಸ್ಟ್ 14ನೇ ತಾರೀಕು 11 ಗಂಟೆ ಸಮಯಕ್ಕೆ ಹೊಸದಾಗಿ ಉದಯವಾಗಿದ್ದಂತಹ ಪಾಕಿಸ್ತಾನಕ್ಕೆ ಸ್ವತಂತ್ರ ಘೋಷಣೆ ಮಾಡ್ತಾನೆ ಸೊ ಇದಾಗಿ ಮರುದಿನ ಆದಮೇಲೆ 1947 ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 7:19 ದೆಹಲಿಯ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸ್ತಾರೆ ಅವರೇ ಯಾರಪ್ಪ ಅಂದರೆ ಜವಾಹರಲಾಲ್ ನೆಹರು ಇವರು ಭಾರತದ ಪ್ರಥಮ ಪ್ರಧಾನಿಯಾಗಿ ಈ ತ್ರಿವರ್ಣ ಧ್ವಜವನ್ನು ಹಾರಿಸಿರ್ತಾರೆ ಇದಾದಮೇಲೆ ಏನಪ್ಪ ಅಂತಂದರೆ ಇದು ಈಗ ಹೇಳ್ತಾ ಇರೋ ವಿಷಯ ಇತಿಹಾಸದಲ್ಲಿ ಕಣ್ಮರೆ ಆಗ್ತಾ ಇರುವಂತಹ ವಿಷಯ ಇದಾಗಿರುತ್ತೆ ಹೊಸದಾಗಿ ಉದಯವಾಗಿರುವಂತಹ ಎರಡು ದೇಶಗಳಿಗೆ ಗಡಿರೇಖೆ ನಿರ್ಧಾರ ಮಾಡಿರ್ತಾರೆ ಅದು ಯಾವುದಪ್ಪ ಅಂದರೆ ರ್ಯಾಡ್ಕ್ಲಿಫ್ಟ್ ಆಯೋಗ ಆಯೋಗನೇ ತಂದುಬಿಟ್ಟಿರ್ತಾರೆ ಈ ಗಡಿರೇಖೆಗೆ ರ್ಯಾಡ್ಕ್ಲಿಫ್ಟ್ ಆಯೋಗ ಅಂದಿರ್ತಾರೆ ಅದನ್ನು ಮಾಡಿದವ್ರು ಯಾರಪ್ಪ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರ್ತಾರೆ ಅವರು ಕೊನೆಯ ವೈಸ್ರಾಯ್ ಆಗಿರ್ತಾರೆ ವೀಕ್ಷಕರೇ ಇದಾಗಿ ಈ ಬೆಳವಣಿಗೆ ಆದ ನಂತರ ರ್ಯಾಡ್ಕ್ಲಿಫ್ಟ್ ಆಯೋಗ ಕೇವಲ ಒಂದೇ ತಿಂಗಳಲ್ಲಿ ಭಾರತಕ್ಕೆ ಎಷ್ಟು ಪ್ರದೇಶಗಳು ಬರಬೇಕು ಪಾಕಿಸ್ತಾನಕ್ಕೆ ಎಷ್ಟು ಪ್ರದೇಶಗಳು ಹೋಗಬೇಕು ಅಂದ್ಬಿಟ್ಟು ಕೇವಲ ಒಂದೇ ತಿಂಗಳಲ್ಲಿ ನಿರ್ಧಾರ ಮಾಡ್ಕೊಂಡಿರ್ತಾರೆ ಆ ನಿರ್ಧಾರ ಅವೈಜ್ಞಾನಿಕವಾಗಿರ್ತದೆ ಅಂತ ಹೇಳ್ಬೋದು ಈ ರ್ಯಾಡ್ಕ್ಲಿಫ್ಟ್ ಆಯೋಗ ಏನಿದೆ ಇದು ಪಾಕಿಸ್ತಾನಕ್ಕೆ ಲಾಭದಾಯಕವಾಗಿ ಕಂಡುಬಂದಿರುತ್ತೆ ಸೊ ಇದಾದ ನಂತರ 1947 ಆಗಸ್ಟ್ 15ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ಎರಡೂ ಹೊಡೆದೋಗ್ಬಿಡುತ್ತೆ ಅಖಂಡ ಭಾರತವಾಗಿದ್ದಂತಹ ಭಾರತ ಪಾಕಿಸ್ತಾನ ಅನ್ನೋ ಒಂದು ದೇಶ ಮತ್ತು ಭಾರತ ಅನ್ನೋ ಒಂದು ದೇಶ ಆಗಿ ಹೊಡೆದೋಗ್ಬಿಡುತ್ತೆ ಭಾರತವನ್ನು ಇಬ್ಬಾಗ ಮಾಡಿದಂತಹ ಕೀರ್ತಿ ಬ್ರಿಟಿಷರಿಗೆ ಸಲ್ಲುತ್ತದೆ ಅವ್ರನ್ನ ಒಡೆದು ಆಳುವ ನೀತಿ ಅಂತ ಕೂಡ ಕರೀತಾ ಇರ್ತಾರೆ ಬ್ರಿಟಿಷರು ಹೋಗಬೇಕಾದಾಗ ಈ ಸಮಸ್ಯೆನ ತಂದಿಟ್ಟು ಹೋಗಿರ್ತಾರೆ ಯಾಕೆಂದರೆ ನೀವು ಬದುಕಿದ್ರೂ ಕೂಡ ನೆಮ್ಮದಿಯಾಗಿ ಬದುಕಬಾರ್ದು ಅನ್ನೋ ಅವರ ಇಂಟೆನ್ಷನ್ ಆಗಿರುತ್ತೆ ವೀಕ್ಷಕರೇ ಆಗಸ್ಟ್ 15ನೇ ತಾರೀಕೆ ಎರಡು ದೇಶ ವಿಭಾಗ ಆಗಿರುತ್ತದೆ
ಏನಪ್ಪಾಂದ್ರೆ ಪಾಕಿಸ್ತಾನದಲ್ಲಿದ್ದಂತಹವರು ಭಾರತಕ್ಕೆ ಹೋಗಬಹುದು, ಭಾರತದಲ್ಲಿದ್ದಂತಹವರು ಪಾಕಿಸ್ತಾನಕ್ಕೆ ಹೋಗಬಹುದು ಅಂತ ಒಂದು ನಿಯಮ ಜಾರಿಯಾಗಿರ್ತದೆ. ಕರಾಚಿಯಿಂದ ದೆಹಲಿಗೆ 6 ತಿಂಗಳ ಕಾಲ, ರಿಪೀಟ್, ಕರಾಚಿಯಿಂದ ದೆಹಲಿಗೆ 6 ತಿಂಗಳ ಕಾಲ ಉಚಿತವಾಗಿ ಇಲ್ಲಿಂದ ಅಲ್ಲಿಗೆ ಬರ್ಬೋದು, ಅಲ್ಲಿಂದ ಇಲ್ಲಿಗೆ ಹೋಗ್ಬೋದು ಅಂದ್ಬಿಟ್ಟು ಒಂದು ನಿಯಮ ತಂದಿರ್ತಾರೆ ಜವಾಹರಲಾಲ್ ನೆಹರು. ಸೊ ಹಾಗಾಗಿ ಪಾಕಿಸ್ತಾನದಲ್ಲಿದ್ದಂಥ ಕೆಲವರು ತಳ್ಳಲ್ಪಡ್ತಾರೆ ಭಾರತಕ್ಕೆ. ನಾನು ಯಾಕೆ ತಳ್ಳಲ್ಪಡ್ತಾರೆ ಅಂತಂದರೆ, ಹಲವಾರು ಜನರು ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ. ಹೇಗೆ ಬರ್ತಾರಪ್ಪ ಅಂತಂದರೆ, ಅಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇರೋದಿಲ್ಲ, ತಂದೆ ತಾಯಿಗಳನ್ನು ಕಳ್ಕೊಂಡ ಮಕ್ಕಳಿರ್ತಾರೆ, ಮಕ್ಕಳನ್ನು ಕಳ್ಕೊಂಡಿರುವ ತಂದೆ ತಾಯಿಗಳಿರ್ತಾರೆ, ತಮ್ಮ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡು ಅಲ್ಲಿಂದ ಭಾರತಕ್ಕೆ ಬರ್ತಾಯಿರ್ತಾರೆ. ಸುಮ್ಮ ಸುಮ್ಮನೆ ಬರಲ್ಲ, ಅವರು ಪಾಕಿಸ್ತಾನದ ಪ್ರಜೆಗಳು ನೀವು ಇಲ್ಲಿರಬೇಡಿ, ನೀವು ಭಾರತಕ್ಕೆ ಹೋಗಿ ಅಂತ ಅಲ್ಲಿಂದ ಹೊಡೆದು ಕಳಿಸಿರ್ತಾರೆ. ವೀಕ್ಷಕರೇ, ಆ ಭಯಂಕರವಾದಂಥ ಘಟನೆ ಹೇಗಿತ್ತಪ್ಪ ಅಂತಂದರೆ, ಅಲ್ಲಿಂದ ರೈಲು ಕರಾಚಿಯಿಂದ ಭಾರತಕ್ಕೆ ಬರಬೇಕಾದಾಗ ರೈಲು ಅತ್ಯಂತ ರಕ್ತದ ಮಡುವಿನಲ್ಲಿ ಬರ್ತಾಯಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಅದೆಷ್ಟೋ ಶವಗಳನ್ನ ಊತಾಕೊಳ್ಳೋಕ್ಕೂ ಬಿಡೋದಿಲ್ಲ ಪಾಕಿಸ್ತಾನದಲ್ಲಿ, ಎತ್ಕೊಂಡೋಗಿ ಭಾರತಕ್ಕೆ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಮನುಷ್ಯರಿಗಿಂತ ಜಾಸ್ತಿ ಶವಗಳೇ ಬರ್ತಾಯಿತ್ತು ಅಂತ ಹಲವಾರು ಇತಿಹಾಸಕಾರರು ಹೇಳಿರ್ತಾರೆ. ಅದೆಷ್ಟೋ ಹೆಣ್ಣು ಮಕ್ಕಳ ಮಾನ ಪ್ರಾಣ ಮತ್ತು ಮಾರಣ ಹೋಮಗಳೇ ನಡೆದೋಗಿರುತ್ತೆ. ಇವರೆಲ್ಲ ಎಲ್ಲಿಗೆ ಬರ್ತಾರೆ ಅಂದರೆ ಸೀದಾ ದೆಹಲಿಗೆ ಬರ್ತಾರೆ. ವೀಕ್ಷಕರೇ, ಒಂದು ಅಧ್ಯಯನದ ಪ್ರಕಾರ, ಇತಿಹಾಸದಲ್ಲಿ ದಾಖಲೆಯಾಗಿರುವಂತಹ ಮಾಹಿತಿ ನಾನು ಹೇಳ್ತಾ ಇದ್ದೀನಿ, ಭಾರತದಿಂದ ಪಾಕಿಸ್ತಾನಕ್ಕೆ ಹೋದಂತಹವರ ಆಸ್ತಿಯ ಮೌಲ್ಯ ಎಷ್ಟಪ್ಪ ಅಂತಂದರೆ 100 ಕೋಟಿಯಾಗಿರುತ್ತೆ. ಆದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ನಿರಾಶ್ರಿತರ ಆಸ್ತಿಯ ಮೌಲ್ಯ ಎಷ್ಟಿತ್ತಪ್ಪ ಪಾಕಿಸ್ತಾನದಲ್ಲಿ ಅಂತಂದರೆ 500 ಕೋಟಿ ಇತ್ತು ಅಂತ ಇತಿಹಾಸಕಾರರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಭಾರತದಲ್ಲಿದ್ದಂತಹ ಪ್ರಜೆಗಳು ಪಾಕಿಸ್ತಾನಕ್ಕೆ ನಾನು ಹೋಗಿ ಇರ್ತೀನಿ ಅಂತಂದವರು ಭಾರತದಲ್ಲಿ ಬಿಟ್ಟೋದಂತಹ ಆಸ್ತಿಯ ಮೌಲ್ಯ 100 ಕೋಟಿಯಾಗಿದ್ದರೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ನಿರಾಶ್ರಿತರ ಆಸ್ತಿಯ ಮೌಲ್ಯ 500 ಕೋಟಿಯಾಗಿರುತ್ತೆ. 500 ಕೋಟಿಯಷ್ಟು ಆಸ್ತಿಯನ್ನು ಬಿಟ್ಟು ಭಾರತಕ್ಕೆ ಬಂದಿರ್ತಾರೆ. ಅದು ಹೆಚ್ಚಾಗಿ ಇವರು ಪ್ರಾಣಗಳು ಕಳ್ಕೊಂಡಿರ್ತಾರೆ, ಮಾನಗಳನ್ನು ಕಳ್ಕೊಂಡಿರ್ತಾರೆ, ಬದುಕು ಬಂದ್ವಲ್ಲ ಅನ್ನೋ ಖುಷಿಯಲ್ಲಿ ಬಂದು ಸೇರಿರ್ತಾರೆ. ಎಲ್ಲಪ್ಪ ಅಂದರೆ ದೆಹಲಿಯಲ್ಲಿ ಅವ್ರಿಗೆ ಉಳ್ಕೊಳ್ಳೋಕೆ ಜಾಗ ಬೇಕಲ್ಲ, ಏನು ಮಾಡ್ತಾರೆ ಅಂದರೆ ಹಲವಾರು ಶಾಲಾ ಕಾಲೇಜು ಮತ್ತು ದೇವಸ್ಥಾನಗಳಲ್ಲೂ ಮೈದಾನಗಳಲ್ಲಿ ವಾಸವಾಗಿರ್ತಾರೆ. ವೀಕ್ಷಕರೇ, ಈ ವಲಸೆಯಿಂದ ಬಂದಂತಹ ಒಬ್ಬರು ಯಾರಪ್ಪ ಅಂತಂದರೆ, ಪ್ರಮುಖವಾಗಿ ಹೇಳ್ಬೋದು ನಾಥೂರಾಮ್ ಗೋಡ್ಸೆನ್ ಕೂಡ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ನಿರಾಶ್ರಿತರಲ್ಲಿ ಒಬ್ಬರಾಗಿರ್ತಾರೆ. ವೀಕ್ಷಕರೇ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ಜನರು ಸುಮಾರು 1.5-2 ಕೋಟಿ ಜನರು ಬಂದಿರ್ತಾರೆ ಅಂತ ಹೇಳ್ತಾರೆ ಇತಿಹಾಸದ ಪ್ರಕಾರ. ನಾನು ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದೀನಲ್ಲ, ಇದ್ಯಾವುದು ನಾನು ಉತ್ಪ್ರೇಕ್ಷತೆಯಿಂದ ಯಾವುದೂ ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿರುವಂಥ ಪುಸ್ತಕಗಳಲ್ಲಿ ಹಲವಾರು ಖ್ಯಾತ ಇತಿಹಾಸ ತಜ್ಞರು ಬರೆದಿರುವಂತಹ ಇತಿಹಾಸದಲ್ಲಿ ನಾನು ಓದಿ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದಾಗಿ ದೆಹಲಿಗೆ ಬರ್ತಾರೆ, ಅವ್ರಿಗೆಲ್ಲ ಉದ್ಯೋಗ, ವಸತಿ ಮತ್ತು ಏನಂತಾರೆ ಉಳ್ಕೊಳ್ಳೋಕ್ಕೆ ಜಾಗ ಎಲ್ಲ ಕೊಟ್ಟಿರ್ತಾರಲ್ಲ. ಸೊ ಇದಕ್ಕೂ ಮೊದಲೇ ನಾನು ಏನು ಹೇಳ್ತೀನಿ ಅಂತಂದರೆ, ಬ್ರಿಟಿಷರು ಭಾರತ ಬಿಟ್ಟು ಹೋಗಬೇಕಾದ್ರೆ ದೇಶ ಹೇಗಿತ್ತಪ್ಪ ಅಂತಂದರೆ, 1947ರಲ್ಲಿ ಭಾರತದಲ್ಲಿ ಅತ್ಯಂತ ಬರಗಾಲ ಇತ್ತು, 3 ವರ್ಷಗಳಿಂದ ಬರಗಾಲ ಇರುತ್ತೆ. ಆನಂತರ ಆರ್ಥಿಕತೆಯಲ್ಲಿ ಅತ್ಯಂತ ಹಿಂದುಳಿದಂತಹ ದೇಶ ಆಗಿರ್ತದೆ. ಪೌಷ್ಟಿಕ ಅಂಶಗಳ ಕೊರತೆಯಿಂದ ಹಲವಾರು ಜನ ಸಾಯ್ತಾ ಇರ್ತಾರೆ. ಒಂದೊತ್ತು ಊಟಕ್ಕೆ ಕೊಲೆ ಮತ್ತು ಸುಲಿಗೆಗಳು ನಡೀತಾ ಇರ್ತವೆ. ಧರ್ಮದ ಆಧಾರದ ಮೇಲೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಆದ ಮೇಲೆ ಪಾಕಿಸ್ತಾನದಿಂದ ಬಂದಂಥ ನಿರಾಶ್ರಿತರು ಭಾರತಕ್ಕೆ ಬರ್ತಾರೆ. ಇನ್ನೆಲ್ಲ ಹೋಗ್ತಾರೆ? ಅವರು ಭಾರತಕ್ಕೆ ಬರ್ತಾರೆ. ಸೊ ಅವರಿಗೆ ವಸತಿ ಉದ್ಯೋಗ ಕಲ್ಪಿಸಿಕೊಡೋಷ್ಟರಲ್ಲಿ ನಮ್ಮ ದೇಶ ಇನ್ನೂ ಕೂಡ ಕೆಳಮಟ್ಟಕ್ಕೆ ಹೋಗ್ತದೆ ಅಂತ ಹೇಳ್ಬೋದು. ಸೊ ಇದಾಗಿದ್ದರೂ ಕೂಡ ಸ್ವತಂತ್ರ ಕಾಯ್ದೆ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳಿರ್ತಾರೆ, ಈ ಸ್ವತಂತ್ರ ಕಾಯ್ದೆಯಲ್ಲಿ ಹೊಸದಾಗಿ ನಿರ್ಮಿಸಿಕೊಂಡಿರುವಂತಹ ಪಾಕಿಸ್ತಾನಕ್ಕೆ ಭಾರತೀಯರು 55 ಕೋಟಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಇದಕ್ಕೆ ಜವಾಹರಲಾಲ್ ನೆಹರು ಒಪ್ಪೋದಿಲ್ಲ. ಆದರೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿ ಒತ್ತಡಕ್ಕೆ ಮಣಿದಂತಹ ಜವಾಹರಲಾಲ್ ನೆಹರು ಆ ಕಷ್ಟದಲ್ಲೂ ಕೂಡ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡ್ತಾರೆ. ಯಾಕಂದರೆ ಹೊಸದಾಗಿರುವಂತಹ ದೇಶ, ಅದು ಗ್ರೋ ಅಪ್ ಆಗಬೇಕಲ್ಲ. ಸೊ ಹಾಗಾಗಿ ಸಹಾಯಧನವಾಗಿ ಭಾರತ ಕೊಟ್ಟಿರುತ್ತೆ.
ಆಸ್ತಿ ಮತ್ತು ಅಧಿಕಾರ ಸೈನ್ಯವನ್ನು ಸಮನಾಗಿ ಹಂಚಿಕೊಂಡಿರುವಂತ ಭಾರತ ಮತ್ತು ಪಾಕಿಸ್ತಾನ ಈ ಇತಿಹಾಸದಲ್ಲಿ ಕಂಡುಬಂದಿರುತ್ತೆ 1947 ರಲ್ಲಿ ನಮಗೆ ಸಿಕ್ಕಿರುವಂತ ಮಾಹಿತಿ ನೋಡ್ತಾ ಇದ್ದರೆ ಬಹಳ ದುಃಖದಾಯಕವಾಗಿರುತ್ತೆ ನಿರಾಶ್ರಿತರ ನರಳಾಟ ಮನಸ್ಸಿಗೆ ನಾಟುವಂಗಿರುತ್ತೆ ವೀಕ್ಷಕರೇ ಇನ್ನೊಂದು ಏನು ಸಮಸ್ಯೆ ಅಂತ ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ನಿರಾಶ್ರಿತರು ಇಲ್ಲಿ ಬಂದು ಭಾರತದಲ್ಲಿ ಕೋಮುವಾದವನ್ನು ಸೃಷ್ಟಿ ಮಾಡ್ತಾರೆ ಯಾಕಪ್ಪ ಅಂದರೆ ಭಾರತದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ ಜನಸಂಖ್ಯೆ ಹಾಗಾಗಿ ನಮ್ಮನ್ನು ಅಲ್ಲಿಂದ ನೂಕಲ್ಪಟ್ಟಿದ್ದಾರೆ ನೀವ್ಯಾಕೆ ಇಲ್ಲಿರ್ತೀರ ಅಂತ ಇಲ್ಲಿ ಇದ್ದಂತಹ ಸುಮಾರು 11 ಕೋಟಿ ನಾನು ಹೇಳ್ತಾ ಇದ್ದೀನಲ್ಲ ಭಾರತದಲ್ಲಿ ಇದ್ದಂತಹ 11 ಕೋಟಿ ಜನರನ್ನು ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾ ಇರ್ತಾರೆ ಆದರೆ ಅವರು ನಾವು ಭಾರತೀಯರಾಗಿ ಇಲ್ಲೇ ಇರ್ತೀವಿ ಅಂತ ಇಲ್ಲೇ ಇರ್ತಾರೆ ಹಾಗಾಗಿ ಗಾಂಧೀಜಿ ಮತ್ತು ಜವಾಹರಲಾಲ್ ನೆಹರು ಸುಮಾರು ಅನ್ವೇಷಣೆ ಮತ್ತು ಸುಭದ್ರತೆಯನ್ನು ಒದಗಿಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಈ ನಿರಾಶ್ರಿತರಿಂದ ಆದಂತಹ ಕೋಮುವಾದಕ್ಕೆ ಬಲಿಯಾದವರ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಸುಮಾರು 5 ಲಕ್ಷ ಜನ ಭಾರತದಲ್ಲಿ ಕೊಲೆ ಸುಲಿಗೆ ಮತ್ತು ದಾಳಿಗೆ ಮುಂದಾಗ್ತಾರೆ ಒಂದು ಕಡೆ ಬಡತನ ಇನ್ನೊಂದು ಕಡೆ ನಿರಾಶ್ರಿತರ ಸಮಸ್ಯೆ ಆ ನಿರಾಶ್ರಿತರು ಭಾರತದಲ್ಲಿ ಬಂದಂತಹ ಅವರು ಕೊಲೆ ಮತ್ತು ಸುಲಿಗೆಗೆ ಇಳಿದೋಗಿರ್ತಾರೆ ಎಲ್ಲಂದರಲ್ಲಿ ಧರ್ಮದ ವಿಚಾರವಾಗಿ ಗಲಾಟೆ ಮತ್ತು ಚಳುವಳಿ ಮತ್ತು ಹತ್ಯೆಗಳು ನಡೀತಾ ಇರ್ತದೆ ಇದರಿಂದ ಪ್ರಾಣ ಕಳ್ಕೊಂಡವ್ರು ಎಷ್ಟು ಅಂತಂದರೆ 5 ಲಕ್ಷ ಜನ ಪ್ರಾಣನೇ ಕಳ್ಕೊಂಡ್ಬಿಟ್ಟಿರ್ತಾರೆ 1947 ಆಗಸ್ಟ್ 14, 15 ತಾರೀಕು ಭಾರತ ಇಬ್ಬಾಗ ಆಗಿರ್ತದೆ ಒಂದು ಪಾಕಿಸ್ತಾನ ಆದರೆ ಇನ್ನೊಂದು ಭಾರತ ಆಗಿರುತ್ತೆ ಈ ನಡುವೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇರ್ತೀವಿ ನಾವು ಆಗಿನ ಕಾಲಕ್ಕೆ ಆಗಿನ ಸಮಯಕ್ಕೆ ಹೋಲಿಸ್ಕೊಟ್ಟು ಅಂದರೆ ಆಗಸ್ಟ್ 15 ಎಷ್ಟು ಒತ್ತಡದ ದಿನ ಒಂದು ಕಡೆ 250 ವರ್ಷ ಗ್ರಹಣ ಕಚ್ಚಿರುವಂಥ ಗ್ರಹಣ ಬಿಟ್ಟೋಗ್ತಾ ಇದೆ ಅಂತ ಒಂದು ಖುಷಿ ಆದರೆ ಭಾರತ ಇಬ್ಬಾಗ ಆಗ್ತಾ ಇದೆ ಅಂತ ಇನ್ನೊಂದು ದುಃಖ ಆಗ್ತಾ ಇರುತ್ತೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಖುಷಿ ಪಡಬೇಕಾ ಅಥವಾ ಭಾರತ ಇಬ್ಬಾಗ ಆಗ್ತಾ ಇದೆ ಅಂತ ದುಃಖ ಪಡಬೇಕಾ ಇದು ಈ ವಾರದ ಮಾಹಿತಿಯಾಗಿದೆ ಹಾಗಾಗಿ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುಂದಿನ ಮಾಹಿತಿಗಳಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್